ಚೋರು ಚೋರು ಏ ಜರಿ ಸ್ವಲ್ಪ ಜಾಯ್ ಅಶೋಕ್ ಅವರನ್ನ ಪ್ರತಿಪಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಸರ್ ಸರ್ ಈಗ ಆ ದಿನಗಳಿಂದ ನೀವು ಕೇಳ್ತಾ ಇದ್ರಿ ಸರ್ ವಿಪಕ್ಷ ಯೋಗ್ಯತೆಗೆ ಒಂದು ಉಪಾಧ್ಯಕ್ಷ ಪ್ರತಿಪಕ್ಷ ಸ್ಥಾನ ನೇಮಕ ಮಾಡ್ಕೊಳಕ್ ಆಗಿಲ್ಲ ನಿಮ್ ಕೈಲಿ ಅಂತ ಮಾತಾಡಿದ್ರಿ ಸರ್ ಬಿಜೆಪಿಯವರು ಯಾರನ್ನಾರು ಮಾಡ್ಕೊಂಡು ನಮ್ಗದಕ್ಕೂ ಸಂಬಂಧ ಇಲ್ಲ. ನಾವು ಸರ್ಕಾರ ಜನ ಸರ್ಕಾರ ಮಾಡಿ ಅಂತ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಜನರಿಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿಂದ ಅವರು ಜಾರಿ ಕೊಡ್ತಕ್ಕಂಥ ರಾಜ್ಯದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ದ್ವೇಷದ ರಾಜಕಾರಣ ಇಲ್ಲೇ ಇರ್ತಕ್ಕಂಥ ಎಲ್ಲ ಆಶ್ವಾಸನೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಕೆಲಸ ಈಗಾಗಲೇ ನಾವು ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅವ್ರು ಯಾರನ್ನ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊತಾರೆ ಅದು ನಮಗೆ ಸಮರ್ಥ. ಅವ್ರು ವಿಪಕ್ಷ ನಾಯಕರು ಆಗ್ತಿದ್ದಂಗೆ ಹೇಳ್ತಾ ಇರೋದು ಈ ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನು ಶುರು ಮಾಡ್ತಾರೆ. ಅಶೋಕ್ ಅವರು ಈ ಭ್ರಷ್ಟ ಸರ್ಕಾರ ಅವ್ರು ಹೇಳದ್ರಿಂದ ನನಗೆ ಕೇಳಬೇಕು ಅಂತ ಎಲ್ಲಿ ಸರಿಯಪ್ಪ ಅವ್ರು ಕೇಳದ್ರಿಂದ ನನಗೆ ಕೇಳಬೇಕು ಅಂತ ಇದೆಯಲ್ಲ ಉತ್ತರ ಕೊಡ್ಬೇಕಾ ಅಸೆಂಬ್ಲಿದಲ್ಲಿ ಉತ್ತರ ಕೊಡ್ತೀವಿ ಅಸೆಂಬ್ಲಿದಲ್ಲಿ ಉತ್ತರ ಕೊಡ್ತೀವಿ. ಸರಿ ಈಗ ಮತ್ತೆ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್ ಮತ್ತೆ ಟ್ವೀಟ್ ಮಾಡಿದರೆ ವಿವೇಕಾನಂದ ಅನ್ನುವಂಥದ್ದು ಟ್ರಾನ್ಸ್ಫರ್ ಆಗಿದೆ ನಿನ್ನೆ. ವಿವೇಕಾನಂದ ಅನ್ನೋರು ಬಿಇಒ ಮೈಸೂರು ತಾಲೂಕು ಬಿಇಒ ಗೊತ್ತಾ ನಿಮಗೆ ಗೊತ್ತೇನ್ರಿ ನಿಮಗೆ ಮತ್ತೆ ಇವನು ಹೇಳಿರೋದು ನಮ್ಮ ಬಿಇಒ ಯುವಕನಂದ ಬಗ್ಗೆ ಮಾತಾಡಿ ಅವನು ಟ್ರಾನ್ಸ್ಫರ್ ಆಗಿರೋದು ಇಲ್ಲಿಗೆ ವಿವಿಪುರ ಯಾರ ಮೇಲೆ ಯಾರು ಮತ್ತೆ ಸುಮ್ಮನೆ ಅವನು ಕುಮಾರಸ್ವಾಮಿ ಏನು ಹೇಳ್ತಾನೆ ಅಂತ ನೀವು ಕೇಳಿದ್ರೆ ಬಿಇಒ ವಿವೇಕಾನಂದನು ಬಿಇಒ ಮೈಸೂರು ತಾಲೂಕು ಗೊತ್ತಾಯ್ತಾ ಅವ್ರ ಬಗ್ಗೆ ಮಾತಾಡಿದ್ರು. ಸರ್ ಇವತ್ತು ಪೋಸ್ಟರ್ ಚಳವಳಿಯನ್ನ ಶುರು ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಪೋಸ್ಟರ್ ಚಳವಳಿ ಶುರು ಮಾಡಿದ್ದಾರೆ ಏನಂತ ಚಿಕ್ಕಮಗಳೂರಲ್ಲಿ ಪಿಸಿಎಂ ಅಂತ ನೀವೇನು ಚಳವಳಿ ಮಾಡಿದ್ರಿ ಅದೇ ರೀತಿಯಲ್ಲಿ ಪೋಸ್ಟರ್ ಚಳವಳಿ ಶುರು ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ. ನೋಡಪ್ಪ ಜನ ಈಗ ಅವರಿಗೆ ಪಾಠ ಕಲಿಸಿದ್ದಾರೆ ಕಳೆದ ಈಗ 6 ತಿಂಗಳಾಯಿತು ಅಷ್ಟೇ ಅವರಿಗೆ ನೀವು ವಿರೋಧ ಪಕ್ಷದ ಕೂತ್ಗಳಿ ಅಂತ 5 ವರ್ಷ ಕೂತ್ಗಳಿ ಅಂತ ಹೇಳಿದ್ದಾರೆ ಗೊತ್ತಾಯ್ತಾ. ಅವರು ಪಾಪ ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅಂತ ಅಂದ್ಕೊಂಡಿದ್ರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು. ಜನ ನಮಗೆ 136 ಸ್ಥಾನ ಕೊಟ್ಬಿಟ್ರಲ್ಲ ಅದಕ್ಕೆ ಅವ್ರಿಗೆ ಡೆಸ್ಪರೇಟ್ ಆಗ್ಬಿಟ್ಟವ್ರು ಡೆಸ್ಪರೇಟಾಗಿ ಬಾಯಿ ಬಂದಾಗಿ ಎರಡೂ ಪಕ್ಷದವ್ರು ಮಾತಾಡ್ತಾರೆ. ಈಗ ಕುಮಾರಸ್ವಾಮಿ ಹೇಳ್ತಾ ಇರೋವಂಥದ್ದು ಕೌರವ ಸಂಸ್ಕೃತಿಯ ರಾಜಕಾರಣ ನನ್ನ ಹತ್ರ ನಡೆಸಕ್ಕೆ ಬರೋದು ಬೇಡ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಯಾವತ್ತಾರು ಆರೋಪ ಮಾಡಿರೋದನ್ನು ಸಾಬೀತು ಮಾಡಿರೋದನ್ನು ನೋಡಿದ್ದೀರಾ? ನೆನ್ನೆನು ಕೇಳಿದೆ ಇದೇ ಪ್ರಶ್ನೆ. ಆಯ್ತಪ್ಪ ಕುಮಾರಸ್ವಾಮಿ ಹೇಳುತ್ತಲೇ ಇರ್ತಾರೆ ಈ ಬಿಕೇಮ್ ಡೆಸ್ಪರೇಟ್ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚು ಅಸೂಯೆ ದ್ವೇಷ ಅಷ್ಟೇ. ಅದಕ್ಕೋಸ್ಕರ ಅವರು 19 ಗೆದ್ದರಲ್ಲ ಎಷ್ಟಿತ್ತು ಎಷ್ಟು ಗೆದ್ದಿದ್ರು ಇನ್ನೊಂದು ಚುನಾವಣೆಯಲ್ಲಿ ಮತ್ತೆ ಪಂಚರತ್ನಗಳು ಏನಾದ ಅವರು 19 37 ಗೆದ್ದಿದ್ದು 38 ಗೆದ್ದು 19 ಬಂದ್ಬಿಟ್ರು 50%ಗೆ ಇದೇ ಆರೋಪಗಳನ್ನೆಲ್ಲ ಮಾಡ್ತಿದ್ರಲ್ಲ ವಿರೋಧ ಪಕ್ಷದಲ್ಲಿದ್ದಾಗ. ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯ ಟಾರ್ಗೆಟ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವ್ರು ಯಾರನ್ನ ಟಾರ್ಗೆಟ್ ಅಲ್ಲ ಮಾಡ್ತೀವಿ ಅವರು ನಾವು ಜನರ ಆಶೀರ್ವಾದ ಏನು ಮಾಡಿದ್ದಾರೆ ಜನರಿಗೆ ಏನು ಹೇಳಿದ್ದೀವಿ ಅದರ ಪ್ರಕಾರ ಸರ್ಕಾರ ಕುಮಾರಸ್ವಾಮಿ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ ಸುಳ್ಳು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡಬೇಕಾದಂತಾಗತ್ತೆ. ಮೈಸೂರು ಕಾರ್ಪೊರೇಷನ್ದು 7 ತಾರೀಕು ಮುಕ್ತಾಯ ಆಗಿದೆ ಮೈಸೂರು ಕಾರ್ಪೊರೇಷನ್ದು ಈ ಎಲೆಕ್ಷನ್ ಮಾಡ್ತೀರಾ ಹೇಗೆ ಯಾವುದು ನಿಮ್ಮ ಸ್ಥಳೀಯ ಸಂಸ್ಥೆ ಮೈಸೂರು ಕಾರ್ಪೊರೇಷನ್ ನಾವು ಅದನ್ನ ಚರ್ಚೆ ಮಾಡ್ತೀವಿ. ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಮಂತ್ರಿಗಳು ನನಗೆ ಅಣ್ಣ ಅದನ್ನ ನಮ್ಮ ಋಣದಲ್ಲಿದ್ದೀವಿ ನಿಮ್ಮ ಋಣದಲ್ಲಿದ್ದೀವಿ ಅದನ್ನ ತೆಗಿಬೇಡಿ ಅಂತ ಕೇಳಿದ್ದಾರೆ. ಪೆನ್ ತೆಗೆದು ತೋರಿಸಿದ ಮೇಲೆ ಅಸೆಂಬ್ಲಿ ನಡೀತಲ್ವ ಅದಾದ್ಮೇಲೆ ಅಸೆಂಬ್ಲಿ ನಡೀತಲ್ವೇನ್ರಿ ನಡೀತು ಸರ್
ಯಾಕೆ ತೋರಿಸ್ತಿಲ್ಲ ಅಂತ ಸಾಕ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಬ್ಯಾಡ ಅಣ್ಣ ಅಂತ ರಿಕ್ವೆಸ್ಟ್ ಮಾಡಿಲ್ಲ ಅಂತ ಬೆಂಡ್ರ ಇವರ ಆಮೇಲೆ ಇವರು ಎಂತವರು ಹೇಳಿದ ತಕ್ಷಣ ಬ್ಯಾಡ ಅಣ್ಣ ಸುಳ್ಳಾಗುತ್ತೆ ಬೇಡ ಅಂದ್ಬಿಟ್ರ ಅದೆಲ್ಲ ಹೇಳ್ಬೇಕು ಯಾರು ಅವ್ರಿಗೆ ಬೇಡ ಅಂತ ಹೇಳಿದ್ರು ಹೇಳಪ್ಪ ಯಾರು ಅವ್ರಿಗೆ ಬೇಡ ಅಂತ ಹೇಳಿದ್ರು ಯಾರಿಗೆ ಇವ್ರು ಬೇಡ ಕಣ ಅಂತ ಅಸೆಂಬ್ಲಿ ಕೇಳೋದವ್ರು ಯಾರು ಇವೆಲ್ಲ ಹೇಳ್ಬೇಕಲ್ವ ಸಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಯಾಗಿ ವಿದ್ಯುತ್ ಕದ್ದಿರೋರು